ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ಸನಾತನಿ ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ ವೀಕ್ಷಕರೇ ಹರಿಯಾಣ ನಂತರ ಮತ್ತೆರಡು ವಿಧಾನಸಭೆಗಳು ಈಗ ಎನ್ ಡಿ ಎ ಪಾಲಾಗೋ ಸೂಚನೆ ಕಾಣ್ತಾ ಇದೆ ಎಸ್ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡು ಕಡೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ಎನ್ ಡಿ ಎ ಅದರಲ್ಲೂ ಬಿಜೆಪಿ ತನ್ನ ವರ್ಚಸ್ಸು ವೃದ್ಧಿಸಿಕೊಂಡಿರೋ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಆಡಳಿತ ವಿರೋಧಿ ಅಲೆ ಕ್ರಿಯೇಟ್ ಮಾಡೋದರಲ್ಲಿ ಮಹಾವಿಕಾಸ್ ಅಘಾಡಿ ಅಂದರೆ ಎನ್ ಸಿ ಪಿ ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆಯ ಶಿವಸೇನೆ ಮೈತ್ರಿಕೂಟ ಫೇಲ್ ಆಗಿದೆ ಅಲ್ಲಿ ಈಗ ಉದ್ಧವ್ ಠಾಕ್ರೆಯ ಇಡೀ ಬಣವೆ ಬಿಜೆಪಿ ಜೊತೆ ಕೈ ಜೋಡಿಸಿ ಎನ್ ಡಿ ಎ ಪರ ಬ್ಯಾಟ್ ಮಾಡೋ ಸೂಚನೆ ಕಾಣ್ತಾ ಇದೆ ಅದರ ಬಗ್ಗೆ ಪ್ರತ್ಯೇಕವಾಗಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾರ್ಖಂಡ್ನ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಕಳೆದ ಎರಡು ದಿನದಲ್ಲಿ ನಡೆದಿರುವಂತಹ ಹ್ಯೂಜ್ ಡೆವಲಪ್ಮೆಂಟ್ ಬಗ್ಗೆ ಟ್ರೆಂಡ್ಸ್ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ವೀಕ್ಷಕರೇ ಜಾರ್ಖಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ಬಿಹಾರ್ ರಾಜ್ಯದ ಭಾಗವಾಗಿತ್ತು ಬಿಹಾರದಿಂದ ಪ್ರತ್ಯೇಕಾಗಿ ಹೊಸ ರಾಜ್ಯ ಉದಯ ಆದಮೇಲೆ ಅಂದರೆ ಎರಡು ಸಾವಿರ ಇಸವಿಯಲ್ಲಿ ಮೊದಲ ವಿಧಾನಸಭಾ ಚುನಾವಣೆ ಆಗಿದ್ದು ಅವತ್ತಿಂದ ಇವತ್ತಿಗೆ ಒಟ್ಟು ಐದು ಚುನಾವಣೆ ಆಗಿದೆ ಈಗ ಎದುರು ಬಂದಿರೋದು ಆರನೇ ಚುನಾವಣೆ ಆದಿವಾಸಿಗಳ ಮತಗಳೇ ಜಾರ್ಖಂಡ್ನಲ್ಲಿ ನಿರ್ಣಾಯಕ ಜೊತೆಗೆ ಈ ಬಾರಿ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲೇ ಇರೋದು ಇಂಡಿ ಮೈತ್ರಿಕೂಟಕ್ಕೆ ಬಿಗ್ ನೆಗೆಟಿವ್ ಹೀಗಾಗಿ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳು ಇಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ ಬೀಗ್ತಾ ಇದೆ ವೀಕ್ಷಕರೇ ಅನುಕೂಲ ಸಿಂಧು ಹಾಗೂ ಅವಕಾಶವಾದಿಗಳಿಂದ ತುಂಬಿ ತುಳುಕ್ತಾ ಇರುವಂಥ ಇಂಡಿ ಅಲೈನ್ಸ್ನಲ್ಲಿ ಕಾಂಗ್ರೆಸ್ ಪ್ರತಿ ಕಡೆ ತಾನೇ ಮೇಲುಗೈ ಇಟ್ಕೊಳ್ಳೋದಕ್ಕೆ ಹೋಗಿ ಮುಖಭಂಗ ಅನುಭವಿಸ್ತಾ ಇದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಹೀನಾಯವಾದ ಹಿನ್ನಡೆ ಕಂಡ ಮೇಲೆ ಈಗ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ನ ವಾಯ್ಸ್ಗೆ ಬೆಲೆ ಸಿಗ್ತಾನೇ ಇಲ್ಲ ನನಗೆ ಜಾಸ್ತಿ ಸೀಟ್ ಬೇಕು ಅಂತ ಕೂತಿದ್ದ ಕಾಂಗ್ರೆಸ್ಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದರೆ ಜೆ ಎಂ ಎಂ ಪಾರ್ಟಿ ಡೋಂಟ್ ಕೇರ್ ಅಂದಿದೆ ಬೇಕಾದರೆ ಇರಿ ಇಲ್ಲಾಂದ್ರೆ ಹೋರಾಡ್ತಾ ಇರಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಆವಾಜ್ ಹಾಕಿದೆ ಕಾಂಗ್ರೆಸ್ಸಿಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋ ತಾಕತ್ತು ಕಳೆದೋಗಿ ಯಾವುದೋ ಕಾಲಾಗ್ಬಿಟ್ಟಿದೆ ಸೊ ಬೇರೆ ದಾರಿನೇ ಇಲ್ಲೇ ನೀವೇ ಹೇಳಿದ ಹಾಗೆ ಆಗಲಿ ಬಿಡಿ ಅಂತ ಕಾಲಿಗೆ ಬಿದ್ದು ಮತ್ತೆ ಮೈತ್ರಿಯನ್ನು ಮುಂದುವರಿಸಿದ್ದಾರೆ ಇದರ ಫಲವಾಗಿ ಈಗ ಜೆ ಎಮ್ ಎಮ್ ಅವರು ಕಾಂಗ್ರೆಸ್ಗೆ ಇಪ್ಪತ್ತೊಂದು ಸೀಟ್ಗಳನ್ನು ಬಿಟ್ಕೊಟ್ಟಿದ್ದಾರೆ ಈಗ ಇಪ್ಪತ್ತೊಂದರಲ್ಲಿ ಕೂಡ ಮತಿಯರು ಹುಟ್ಕೊಳ್ಳೋ ಚಾನ್ಸಸ್ ಕಾಣ್ತಾ ಇದೆ ಸೊ ಈಗ ಇಂಡಿ ಅಲೈನ್ಸ್ನ ಈಕ್ವೇಶನ್ ಏನು ಜೆ ಎಂ ಎಂ ನಲವತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಕಾಂಗ್ರೆಸ್ ಇಪ್ಪತ್ತೊಂದು ಲಾಲು ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿ ಏಳು ಲೆಫ್ಟ್ ವಿಂಗ್ ಪಾರ್ಟಿಗಳು ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದು ಅಂತ ಫಿಕ್ಸ್ ಆಗಿದೆ ಆದರೆ ಪಿಯ ಮೈತ್ರಿಕೂಟ ಅಂದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅಂಥ ಸಮಸ್ಯೆ ಇಲ್ಲ ಈಗಾಗಲೇ ಒಂದಷ್ಟು ಮಂದಿ ಟಿಕೆಟ್ ವಂಚಿತ ಅತೃಪ್ತರು ಬಿಜೆಪಿಯಿಂದ ಹೊರಗೆ ಹೋಗಿ ಜೆಎಂಎಂ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇದರಿಂದಾಗಿ ಬಿಜೆಪಿಗೆ ಸೀಟ್ ಹಂಚಿಕೆ ಗೊಂದಲ ನಿವಾರಣೆ ಆಗಿದೆ ಜಾರ್ಖಂಡ್ನಲ್ಲಿ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಪಾರ್ಟಿ ಮಾತ್ರ ಪಾಸ್ವಾನ್ ಅವರ ಲೋಕಜನ ಪಾರ್ಟಿಯ ಬೆಂಬಲ ಇದ್ದರೂ ಲೆಕ್ಕಕ್ಕಿಲ್ಲ ಎ ಜೆ ಎಸ್ ಯು ಪಕ್ಷಕ್ಕೆ ಹತ್ತು ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟಿರೋ ಬಿ ಜೆ ಪಿ ಮಿಕ್ಕಿರೋ ಕ್ಷೇತ್ರಗಳಲ್ಲಿ ತಾನೇ ಸ್ಪರ್ಧೆ ಮಾಡ್ತಾ ಇದೆ ಇದರ ಬಗ್ಗೆ ಮೈತ್ರಿಯಲ್ಲಿ ಮುನಿಸು ಕೂಡ ಇಲ್ಲ ಇನ್ನು ಅಭ್ಯರ್ಥಿ ಆಯ್ಕೆಯಲ್ಲಿ ಹಾಗೆ ಚುನಾವಣಾ ಸ್ಟ್ರಾಟಜಿಯಲ್ಲಿ ಆರ್ ಎಸ್ ಎಸ್ ಪಾತ್ರ ವಹಿಸುವಂಥ ಸೂಚನೆ ಇರೋದ್ರಿಂದ ಇಲ್ಲಿ ಕೂಡ ಹರಿಯಾಣ ಮಾದರಿಯ ರಿಸಲ್ಟ್ ನಿರೀಕ್ಷೆ ಮಾಡಬಹುದು ವೀಕ್ಷಕರೇ ನೈಸರ್ಗಿಕ ಸಂಪತ್ತು ಹೇರಳವಾಗಿರುವಂಥ ರಾಜ್ಯ ಅಂದರೆ ಅದು ಜಾರ್ಖಂಡ್ ಅದೇ ರೀತಿ ಅತ್ಯಂತ ನಿಧಾನಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂಥ ರಾಜ್ಯ ಯಾವುದು ಅಂತ ಕೇಳಿದರೂ ಕೂಡ ಅದಕ್ಕೆ ಉತ್ತರ ಜಾರ್ಖಂಡ್ ಅಲ್ಲಿನ ನೈಸರ್ಗಿಕ ವಿನ್ಯಾಸವೇ ಜಾರ್ಖಂಡ್ಗೆ ವರ ಮತ್ತು ಶಾಪ ಇಂಥ ರಾಜ್ಯದಲ್ಲಿ ಈಗ ಆಳ್ತಾ ಇರೋದು ಜೆ ಎಂ ಎಂ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಇರುವಂತಹ ಎಂಬತ್ತೊಂದು ಕ್ಷೇತ್ರಗಳಲ್ಲಿ ಜೆ ಎಂ ಎಂ ಮೂವತ್ತು ಕಾಂಗ್ರೆಸ್ ಹದಿನಾರು ಹಾಗೆ ಆರ್ ಜೆ ಡಿ ಒಂದು ಸೀಟ್ ಗೆದ್ದು ಸರ್ಕಾರವನ್ನೇ ರಚನೆ ಮಾಡಿದ್ದು ಬಿಜೆಪಿ ಏಕಾಂಗಿಯಾಗಿ ಇಪ್ಪತ್ತೈದು ಸೀಟ್ಗಳನ್ನು ಗೆದ್ದುಕೊಂಡಿತ್ತು ಅಧಿಕೃತ ವಿರೋಧ ಪಕ್ಷ ಅನ್ನೋ ಗೌರವವನ್ನು ಪಡ್ಕೊಂಡಿತ್ತು ಆದರೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರದಲ್ಲಿದ್ದಂಥ ಬಿ ಜೆ ಪಿ ಆ ನಂತರದ ಟರ್ಮ್ನಲ್ಲಿ ಅಧಿಕಾರ ಕಳ್ಕೊಂಡಿತ್ತು ಎಂಬ ವಾಸ್ತವವನ್ನು ನಾವು ಮರಿಬಾರ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಮೂವತ್ತೇಳು ಸೀಟ್ ಗೆದ್ದಿತ್ತು ಆಗ ಸುದೇಶ್ ಮಹತೋ ಅವರ ಬೆಂಬಲ ಸಿಕ್ಕಿತ್ತು ಎ ಜೆ ಎಸ್ ಯು ಪಾರ್ಟಿ ತನ್ನ ಐದು ಶಾಸಕರ ಬೆಂಬಲವನ್ನು ನೀಡಿತು ಅದೇ ಮೊದಲ ಬಾರಿಗೆ ಆದಿವಾಸಿ ಅಲ್ಲದ ಸಿ ಎಂ ಆಗಿ ರಘುಬರ ದಾಸ್ ವಚನ ಸ್ವೀಕಾರ ಮಾಡಿದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಮಂತ್ ಸೊರೇನ್ ಪಕ್ಷ ಮೂವತ್ತು ಸೀಟ್ ತಗೊಂಡು ಕಾಂಗ್ರೆಸ್ ಮತ್ತು ಆರ್ ಜೆ ಡಿಯ ಬೆಂಬಲದಲ್ಲಿ ಸರ್ಕಾರ ರಚನೆ ಮಾಡಿಬಿಡ್ತು ಹೇಮಂತ್ ಸೊರೇನ್ ಸಿ ಎಂ ಕೂಡ ಆಗಿಬಿಟ್ರು ಆದರೆ ಆಮೇಲೆ ಏನಾಯಿತು ಅಂತ ಗೊತ್ತಲ್ವಾ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಹೇಳ್ತಾ ಇದ್ದಂಥ ಸೊರೇನ್ ಅವರನ್ನು ಇಡಿ ಅರೆಸ್ಟ್ ಮಾಡ್ತು ಮುಖ್ಯಮಂತ್ರಿ ಹುದ್ದೆ ಕಳ್ಕೊಂಡ್ರು ಜೈಲಲ್ಲಿ ತಿಂಗಳುಗಟ್ಟಲೆ ಕಳೆಯೋ ಹಾಗಾಯ್ತು ಆಮೇಲೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಮತ್ತೆ ಸಿಎಂ ಪಟ್ಟವನ್ನು ಏರಿದರು ಆದರೆ ಇಮೇಜ್ ಕಂಪ್ಲೀಟ್ಲಿ ಡ್ಯಾಮೇಜ್ ಹೇಮಂತ್ ಸುರೇನ್ನಿಂದ ಪಕ್ಷದ ಇಮೇಜ್ ಕೂಡ ಡ್ಯಾಮೇಜ್ ಆಗಿದೆ ಆಲ್ರೆಡಿ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು ಹೇಮಂತ್ ಸುರೇನ್ ಪ್ರಕರಣದಿಂದ ಅವರ ಮೇಲೆ ಸಿಂಪತಿ ಬರೋ ಬದಲು ಇನ್ನಷ್ಟು ಅಸಹನೆ ಶುರುವಾಯಿತು ಆದರೆ ಬಿ ಜೆ ಪಿ ವಿಚಾರದಲ್ಲಿ ಪಾಸಿಟಿವ್ ಅಂಶಗಳೇ ಜಾಸ್ತಿ ಇವೆ ಚಂಪೈ ಸುರೇನ್ ಬಾಬುಲಾಲ್ ಮರಾಂಡಿ ಬಿಜೆಪಿ ಸೇರಿರೋದು ಎನ್ ಡಿ ಎ ಬಲವನ್ನು ಹೆಚ್ಚು ಮಾಡಿದೆ ರಘುಬರದಾಸ್ ಮತ್ತು ಅರ್ಜುನ್ ಮುಂಡಾ ಸದ್ಯಕ್ಕೆ ಎನ್ ಡಿ ಎ ಮೈತ್ರಿಕೂಟದ ಬಿಗ್ಗೆಸ್ಟ್ ಸ್ಟ್ರೆಂತ್ ಹೀಗಾಗಿ ಬಿ ಜೆ ಪಿ ತುಂಬ ಕಾನ್ಫಿಡೆಂಟ್ ಆಗಿದೆ ಇನ್ನು ಹೇಮಂತ್ ಸುರೇನ್ ಇಲ್ಲಿ ಮಹಿಳಾ ಮತಗಳನ್ನು ಸೆಳೆಯೋಕೆ ಮೈಯಾ ಸಮ್ಮನ್ ಅನ್ನೋ ಗ್ಯಾರಂಟಿ ಯೋಜನೆ ಘೋಷಿಸಿದರು ಅದಕ್ಕೆ ಉತ್ತರ ಅನ್ನೋ ಹಾಗೆ ಬಿಜೆಪಿ ಗೋಗೋ ದೀದಿ ಅನ್ನೋ ಗ್ಯಾರಂಟಿ ಘೋಷಣೆ ಮಾಡ್ತು ಜೆ ಎಂ ಎಂ ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ಬಿ ಜೆ ಪಿ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತು ಬಿ ಜೆ ಪಿಯ ಈ ಆಫರ್ ನೋಡಿ ಹೇಮಂತ್ ಸುರೇನ್ ಒಂದು ಸಾವಿರ ರೂಪಾಯಿಯ ಗ್ಯಾರಂಟಿಯನ್ನು ಎರಡೂವರೆ ಸಾವಿರಕ್ಕೆ ಏರಿಸ್ಬಿಟ್ರು ಒಟ್ಟು ಗ್ಯಾರಂಟಿ ಹಸ್ತ್ರ ಇಲ್ಲಿ ಕೂಡ ಬಳಕೆ ಆಗ್ತಾ ಇದೆ ಆದರೆ ಬೇರೆ ಕಡೆಗಳಲ್ಲಿ ಗ್ಯಾರಂಟಿ ಭರವಸೆಗಳು ಹೆಚ್ಚು ವರ್ಕ್ ಆಗದೆ ಇರಬಹುದು ಆದರೆ ಇಲ್ಲಿ ಗ್ಯಾರಂಟಿ ವರ್ಕ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ಜಾರ್ಖಂಡ್ ನಲ್ಲಿ ಇರುವಂತಹ ಒಟ್ಟು ಎಂಬತ್ತೊಂದು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳು ಬುಡಕಟ್ಟು ಜನಾಂಗನ ಮೀಸಲು ಕ್ಷೇತ್ರಗಳು ಅದರಲ್ಲೂ ಒಂಬತ್ತು ಕ್ಷೇತ್ರ ಎಸ್ಸಿ ಸಮುದಾಯಕ್ಕೆ ರಿಸರ್ವ್ ಆಗಿದೆ ಲಾಸ್ಟ್ ಟೈಮ್ ನಿರ್ಣಾಯಕ ಆಗಿದೆ ಈ ಕ್ಷೇತ್ರಗಳು ಇಪ್ಪತ್ತೆಂಟರಲ್ಲಿ ಜೆ ಎಂ ಇಪ್ಪತ್ತಾರು ಗೆದ್ಕೊಂಡಿತು ಈ ಬಾರಿ ಇದನ್ನು ಬ್ರೇಕ್ ಮಾಡೋ ಪ್ಲಾನ್ ಇಟ್ಕೊಂಡಿದೆ ಬಿಜೆಪಿ ಬುಡಕಟ್ಟು ಆದಿವಾಸಿಗಳ ಕ್ಷೇತ್ರಗಳನ್ನು ಯಾರು ವಶಕ್ಕೆ ತಗೊತೋರೋ ಅವರು ಇಲ್ಲಿ ಅಧಿಕಾರ ಹಿಡಿತಾರೆ ಅಂತ ನಿಶ್ಚಿತವಾಗಿ ಹೇಳ್ಬೋದು ಎನ್ ಡಿ ಅಭ್ಯರ್ಥಿಗಳ ಪಟ್ಟಿ ನೋಡೋ ತನಕ ಇದಕ್ಕೆ ಸ್ಪಷ್ಟ ಉತ್ತರ ಸಿಗೋದಿಲ್ಲ ಆದರೆ ಕಾಂಗ್ರೆಸ್ ಮತ್ತು ಜೆ ಎಂ ಎಂ ಏನೇ ಹರಸಾಹಸ ಮಾಡಿದರೂ ಕೂಡ ಈ ಬಾರಿ ಇಪ್ಪತ್ತೈದರ ಗಡಿದಾಟುವುದು ಕಷ್ಟ ಅಂತ ಟ್ರೆಂಡ್ ಹೇಳ್ತಾ ಇದೆ ಪ್ರಚಾರದ ಭರಾಟೆಯಲ್ಲಿ ಪ್ರಣಾಳಿಕೆ ಯಾವ ರೀತಿ ಪ್ರೆಸೆಂಟ್ ಆಗುತ್ತೆ ಯಾವ ಭಾಷಣಗಳು ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ರಿಸಲ್ಟ್ ಹೊರಬರುತ್ತೆ ಆದರೆ ಆರ್ ಎಸ್ ಎಸ್ ಮೋದಿಜಿ ಯೋಗಿಜಿ ಈ ಮೂರು ಅಂಶಗಳು ಜಾರ್ಖಂಡ್ನಲ್ಲೂ ವೋಟ್ ಬ್ಯಾಂಕ್ಗಳನ್ನು ಲೂಟಿ ಮಾಡುತ್ತೆ ಅಂತ ಎನ್ ಡಿ ಎ ವಿಶ್ವಾಸದಲ್ಲಿದೆ ಕಾಂಗ್ರೆಸ್ ಎರಡು ಎಲೆಕ್ಷನ್ನಲ್ಲಿ ಹಿನ್ನಡೆ ಕಂಡು ಮಂಕಾಗಿದೆ ಒಟ್ಟಾರೆಯಾಗಿ ಇದು ಜೆ ಎಂ ಎಂ ವರ್ಸಸ್ ಎನ್ ಡಿ ಎ ಅಂತ ಹೇಳೋದೇ ಸೂಕ್ತ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ